ತಕ್ಷಣವೇ ಸಚಿವ ಸಂಪುಟ ಸಭೆ ಕರೆದು ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮಾಜಿ ಹೆಸರನ್ನ ಇಡುವ ತೀರ್ಮಾನ ತೆಗೆದುಕೊಳ್ಳಬೇಕೆಂದು ಹಿರಿಯ ಕನ್ನಡ ಹೋರಾಟಗಾರ ಶ್ರೀನಿವಾಸ್ ತಾಳುಕರ್ ಆಗ್ರಹಿಸಿದರು. ಶನಿವಾರ ನಗರದಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ಕಿತ್ತೂರು ರಾಣಿ ಚೆನ್ನಮ್ಮಾಜಿ ಹೆಸರು ಇಡಬೇಕು ಎಂದು 2007ರಿಂದ ಸುಮಾರು 17 ವರ್ಷಗಳಿಂದ ಹೋರಾಟ ಮಾಡಿಕೊಂಡು ಬಂದಿದ್ದೇವೆ. ಆದರೆ ರಾಜ್ಯ ಸರ್ಕಾರ ಯಾಕೋ ಹಿಂದೇಟು ಹಾಕುತ್ತಿದೆ. ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಮಾಜಿ ಸಿಎಂ ಯಡಿಯೂರಪ್ಪ ಅವರ ಹೆಸರನ್ನ ಇಡಬೇಕು ಎಂದು ಕ್ಯಾಬಿನೆಟ್ ಸಭೆ ಕರೆದು ನಿರ್ಣಯ ಕೈಗೊಂಡರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಹೆಸರು ಇಡಲು ವೇಗವಾಗಿ ನಿರ್ಣಯ ಕೈಗೊಂಡರು. ವಿಜಯಪುರ ವಿಮಾನ ನಿಲ್ದಾಣಕ್ಕೆ ಬಸವೇಶ್ವರರ ಹೆಸರನ್ನ ನಾಮಕರಣ ಮಾಡಿದ್ದಾರೆ. ಇದಕ್ಕೆ ಕನ್ನಡಪರ ಸಂಘಟನೆಗಳು ಸ್ವಾಗತಿಸುತ್ತವೆ. 17 ವರ್ಷಗಳಿಂದ ನಿರಂತರವಾಗಿ ನಾವು ಹೋರಾಟ ಮಾಡುತ್ತಿರುವಾಗ ಕಿತ್ತೂರು ಉತ್ಸವ ಸಂದರ್ಭದಲ್ಲಿ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮಾಜಿ ಹೆಸರು ಘೋಷಿಸಬೇಕಿತ್ತು. ಆದರೆ ಯಾಕೋ ಸರ್ಕಾರ ಹಿಂದೇಟು ಹಾಕುತ್ತಿದೆ. ಯಾಕೆ ಹಿಂದೇಟು ಹಾಕುತ್ತಿದ್ದೀರಿ ಎಂಬ ಬಗ್ಗೆ ಮುಖ್ಯಮಂತ್ರಿಗಳೇ ಸ್ಪಷ್ಟನೆ ನೀಡಬೇಕು ಎಂದರು. ಸರ್, ಇವತ್ತಿನ ದಿವಸ ಕರ್ನಾಟಕ ರಾಜ್ಯೋತ್ಸವ ಸಮೀಪ ಬಂದಿದೆ. ಕಿತ್ತೂರಿನ ಉತ್ಸವವನ್ನು ನಮ್ಮ ಕರ್ನಾಟಕ ರಾಜ್ಯ ಅಂತ ನಡೀತಾ ಇದೆ. ಮಾನ್ಯ ಮುಖ್ಯಮಂತ್ರಿಗಳು ಈಗಾಗಲೇ ಚಾಲನೆ ಕೊಟ್ಟಿದ್ದಾರೆ. ನಮ್ಮ ಕಿತ್ತೂರು ಜ್ಯೋತಿ ನಾಡಿನಾದ್ಯಂತ ಸಂಚರಿಸಿ ಕಿತ್ತೂರದ ಕಿಡಿಯನ್ನು ನಮ್ಮ ವೀರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರನ್ನು ಪ್ರಾರಂಭಿಸ್ತಾ ಇದೆ. ಆದರೆ ಮುಖ್ಯವಾಗಿ ತಾನು ಒಂದು ವಿಷಯಕ್ಕೆ ಬರ್ತೀನಿ. ಈಗಾಗಲೇ ನಾವು 2006ರಿಂದ ಸುಮಾರು 17 ವರ್ಷಗಳ ಕಾಲ ಹೋರಾಟ ಮಾಡ್ಕೊತ ಬಂದಿದ್ದೀವಿ. ಮುಖ್ಯವಾಗಿ ಏನಪ್ಪ ಅಂದರೆ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ರಾಣಿ ಚೆನ್ನಮ್ಮ ಹೆಸರು ಇಡಬೇಕಂತೇಳಿ ರಾಜ್ಯ ಸರ್ಕಾರ ಯಾಕೋ ಅದು ಹಿಂದೆಟ್ಟು ಹಾಕ್ತಾ ಇದೆ. ಈಗ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಇಡಬೇಕಂದ್ರೆ ಅಲ್ಲಿ ಯಡಿಯೂರಪ್ಪನವರು ಹೆಸರು ಇಡಬೇಕಂದ್ರೆ ಸಚಿವ ಸಂಪುಟ ಸಭೆ ಕರೆದ ನಿರ್ಣಯ ಮಾಡಿದರು. ಒಬ್ಬ ಮಾಜಿ ಮುಖ್ಯಮಂತ್ರಿ ಹೆಸರು ನಿನ್ನೆ ನಮ್ಮ ವಿಜಯಪುರ ಒಂದು ವಿಮಾನ ನಿಲ್ದಾಣಕ್ಕೆ ಶ್ರೀ ಬಸವೇಶ್ವರ ಹೆಸರು ನಾಮಕರಣ ಮಾಡಿದ್ದಾರೆ. ನಾವು ಕನ್ನಡ ಸಂಘಟನೆ ಪರವಾಗಿ ಸ್ವಾಗತ ಕೋರ್ತಾ ಇದ್ದೀವಿ. ಆದರೆ 17 ವರ್ಷಗಳ ಕಾಲ ನಿರಂತರವಾಗಿ ಹೋರಾಟ ಮಾಡುತ್ತಿರುವಾಗ ಈ ಒಂದು ಕಿತ್ತೂರು ಉತ್ಸವ ಸಂದರ್ಭದಲ್ಲಿ ವೀರಾಣಿ ಕಿತ್ತೂರು ಚೆನ್ನಮ್ಮನ ಒಂದು ನಾಮಕರಣ ಮಾಡಬೇಕಾಗಿತ್ತು ವಿಮಾನ ನಿಲ್ದಾಣಕ್ಕೆ. ಆದರೆ ಯಾಕೋ ಸರ್ಕಾರ ಇವತ್ತು ದಿವಸ ಹಿಂದೇಟು ಹಾಕ್ತಾ ಇದೆ. ಯಾಕೆ ಹಿಂದೇಟು ಹಾಕ್ತಾ ಇರೋದು ಮಾನ್ಯ ಮುಖ್ಯಮಂತ್ರಿಗಳು ಉತ್ತರ ಕೊಡಬೇಕಾಗಿದ್ದದ. ಈಗ ನಾಳೆ ಕಿತ್ತೂರು ಉತ್ಸವದ ಈ ಸಂದರ್ಭದಲ್ಲಿ ಮಾನ್ಯ ಮುಖ್ಯಮಂತ್ರಿ ಏನು ಮಾತಾಡ್ತಾರ ಇದು ಪ್ರಶ್ನೆ ದೊಡ್ಡದ. ಯಾಕಂದ್ರೆ ನಿನ್ನೆ ಒಂದೇ ದಿವಸದಲ್ಲಿ ವಿಜಯಪುರದಲ್ಲಿ ನಾಮಕರಣ ಮಾಡಿದರು. ಯಡಿಯೂರಪ್ಪರ ಸಲುವಾಗಿ ಸಚಿವ ಸಂಪುಟ ಕರಿತೀರಿ, ಆಮೇಲೆ ಟಿಪ್ಪು ಹೆಸರು ಬದಲಾವಣೆ ಮಾಡೋಸ್ಕರ ತಕ್ಷಣ ಪ್ರತಿಕ್ರಿಯೆ ಕೊಡ್ತೀರಿ. ಆದರೆ ನಮ್ಮ ವೀರಾಣಿ ಕಿತ್ತೂರು ಚೆನ್ನಮ್ಮನ ಹೋರಾಟ ಮಾಡುತ್ತಿರ್ತಕ್ಕಂಥ ಕನ್ನಡಿಗರು ಇದ್ದಾರೆ, ಅವರಿಗೆ ನಿಮಗೆ ಬೆಲೆ ಇಲ್ಲ. ನಮ್ಮ ಮಾಜಿ ನಮ್ಮ ಸಂಸಾರದಂಥ ದಿವಂಗತ ಸುರೇಶ್ ಅಂಗಡಿಯವರು ಸಹಿತ ಅವರು ನಮ್ಮ ಪತ್ರ ಬರೆದಿದ್ರು, ಕೇಂದ್ರಕ್ಕೆ ಪತ್ರ ಬರೆದಿದ್ರು, ಸಾಕಷ್ಟು ಧ್ವನಿ ಎತ್ತಿದ್ದಾರೆ. ಅವರ ಧ್ವನಿಗೆ ಸಹಿತ ನಿಮಗೆ ಬೆಲೆ ಇಲ್ಲ, ನಿಮ್ಮ ಪಕ್ಷದವ್ರು ಇದ್ದಾನೆ ಬೆಲೆ ಇಲ್ಲ. ಮುಖ್ಯವಾಗಿ ಏನಪ್ಪಾ ಅಂದ್ರೆ ಅದರ ಜೊತೆ ಜೊತೆಯಲ್ಲಿ ಪೂಜ್ಯರು ಸಹಿತ ಧ್ವನಿ ಹೆಚ್ಚಿದಾರೆ. ನನ್ನ ಮುಖ್ಯವಾಗಿ ಏನಾಗಬೇಕಂದ್ರೆ ಈಗ ತಕ್ಷಣ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ವೀರರಾಣಿ ಕಿತ್ತೂರು ಚೆನ್ನಮ್ಮನ ನಾಮಕರಣ ಮಾಡಲೇಬೇಕು. ನಾಳೆ ಕಿತ್ತೂರು ಉತ್ಸವದ ಉತ್ಸವ ಸಂದರ್ಭದಲ್ಲಿ ನೀವು ಜನತೆಗೆ ಏನು ಉತ್ತರ ಕೊಡ್ತೀರಿ? ಈಗ ನಾವು ಬಸವೇಶ್ವರ ಮಾಡಿದರೆ ನಾವು ಹೆಮ್ಮೆ ಪಡ್ತಾ ಇದ್ದೀವಿ. ಉತ್ಸವ ನಾಮ ನೀವೇ ಚಾಲನೆ ಕೊಟ್ಟಿದ್ದೀರಿ. ಈ ಸಂದರ್ಭದಲ್ಲಿ ರಾಣಿ ಚೆನ್ನಮ್ಮ ಹೆಸರು ಹಿಡಿದಿದ್ರೆ ನೀವು ಕನ್ನಡ ನಾಡಿಗೆ ದ್ರೋಹಿತ ಬಗ್ಗೆದಕ್ಕೆಲ್ಲ ನಿಮ್ಮಿಂದ ಆಗ್ತದೆ. ನಾವು ಉಗ್ರವಾಗಿ ಹೋರಾಟ ಮಾಡ್ತೀವಿ, ಆ ಹೋರಾಟ ಮಾಡುವ ಅವಶ್ಯಕತೆ ಇಲ್ಲ. ತಮಗೂ ಒಂದು ಕಳಕಳ ಇದೆ, ಜನ ತಮ್ಮ ಕಡೆ ನೋಡ್ತಾ ಇದ್ದಾರೆ. ನಾಳಿನ ದಿನದಲ್ಲಿ ಇವತ್ತನೇ ಸಚಿವ ಸಂಪುಟ ಕರೆದಿದ್ದಾರೆ, ಆ ವಿಮಾನ ಬೆಳಗಾವಿ ವಿಮಾನಕ್ಕೆ ವೀರಾಣಿ ಕಿತ್ತೂರು ಚೆನ್ನಮ್ಮನ ಹೆಸರು ನಾಮಕರಣ ಮಾಡಬೇಕಂತ ಈ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀನಿ. ಶ್ರೀನಿವಾಸ್ ತಾಳುಕರ್. ಯಡಿಯೂರಪ್ಪ ಹೆಸರನ್ನ ಶಿವಮೊಗ್ಗ ವಿಮಾನ ನಿಲ್ದಾಣಕ್ಕೆ ಇಡಲು ತಕ್ಷಣವೇ ಸಚಿವ ಸಂಪುಟ ಸಭೆ ಕರೆಯುತ್ತೀರಿ. ಅದೇ ರೀತಿ ಮೈಸೂರಿನಲ್ಲಿ ರೈಲಿಗೆ ಟಿಪ್ಪು ಹೆಸರನ್ನು ಬದಲಾವಣೆ ಮಾಡಲು ತಕ್ಷಣವೇ ಪ್ರತಿಕ್ರಿಯೆ ನೀಡುತ್ತಿದ್ದೀರಿ. ದಿವಂಗತ ಸುರೇಶ್ ಅಂಗಡಿಯವರು ಕೂಡ ಈ ಬಗ್ಗೆ ಧ್ವನಿ ಎತ್ತಿದ್ದರು. ನಿಮ್ಮ ಪಕ್ಷದವರ ಧ್ವನಿಗೆ ನೀವು ಬೆಲೆ ಕೊಟ್ಟಿಲ್ಲ. ಅದೇ ರೀತಿ ಸಾಕಷ್ಟು ಪೂಜರು ಕೂಡ ಧ್ವನಿ ಎತ್ತಿದ್ದಾರೆ. ಹೀಗಾಗಿ ತಕ್ಷಣವೇ ಬೆಳಗಾವಿ ವಿಮಾನ ನಿಲ್ದಾಣಕ್ಕೆ ರಾಣಿ ಕಿತ್ತೂರು ಚೆನ್ನಮ್ಮ ಜಿ ಹೆಸರನ್ನ ಇಡುವ ಬಗ್ಗೆ ತಕ್ಷಣವೇ ಸಚಿವ ಸಂಪುಟ ಸಭೆ ಕರೆದು ತೀರ್ಮಾನ ಮಾಡಬೇಕೆಂದು ಶ್ರೀನಿವಾಸ್ ತಾಳುಕರ್ ಆಗ್ರಹಿಸಿದರು. ವಿಶ್ವನಾಥ್ ದೇಸಾಯಿ, ಕನ್ನಡಮಾ ನ್ಯೂಸ್ ನೆಟ್ವರ್ಕ್, ಬೆಳಗಾವಿ.